ಪರಿಮಳದಲ್ಲಿ ಅರಳುವ ಬಾರೋಲವೇ ವಿಸ್ಮಯ ಗಣೇಶ ಒಂದು ದಿವಸ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಏನೇನೋ ಮಾತಾಡ್ತಿದ್ದ ಪರ ಪರ ಕೆರ್ಕೊಂಡ್ಬಿಟ್ರಿ ಕಣ್ರಿ ಇದೆಲ್ಲ ಅದು ಫಸ್ಟ್ ಬರ್ದಿದ್ದಾನೆ ಅನಿಯಂತ ಮೆಮೊರಿ ಮಹಾರಾಯ ನಿಜಕ್ಕೂ ಮಹನೀಯ ನೆನಪಿನ ಶಕ್ತಿ ಬರೀ ಮಳೆ ಅಂತ ಇಟ್ಟರೆ ಏನಾಗುತ್ತೆ ಸುರಿ ಮಳೆ ಈ ತರದೇನೇನು ಮುಂಗಾರು ಮಳೆ ಅಂತ ಇಡ್ರಿ ಎಲ್ಲ ರೈತರಿಗೆ ಅರ್ಥ ಆಗುತ್ತೆ ಅಂತ ಟೈಟಲ್ ಕೊಟ್ಟು ಮಹನೀಯರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕ್ಲೇಮ್ ಮಾಡೋದು ತುಂಬಾ ಜಾಸ್ತಿ ಇದೆ ಆಮೇಲೆ ಆ ಮುಂಗಾರು ಮಳೆ ಮನೋಜ್ ಸರ್ ಪರ್ಸನಲ್ ಆಗಿ ಕೂತು ಕಂಪೋಸ್ ಮಾಡಿದವೆಲ್ಲ ಮುಂದೆ ದೊಡ್ಡ ದೊಡ್ಡ ಹಿಟ್ ಹಾಡಗಳಾದವು ನಿನ್ನಿಂದಲೇ लोकेशन नोड़क हमु मल्ले तेगी हट सी मनोमूर्ति बंद मनोमूर्ति ना इवर्गी बरी फोन मुंगार मड़े फ्लापी जमान अदर प्रीतम तक अद्वान चुच्चि ट्रे अद्क हाकबिट कियानोदल हाड़ कलोर आमले हिंदी सिनिमे अदे यो लिरीक्स बरसिटी वर्षन अवने के शार्ट लिस्टी प्रवीण दत् स्टीफन अंतर स्टुडियो मनोमूर्ति निन्े मोन्े कंपोज अनिसुत्तिदे याको मुंगार मळे ಅಲ್ಲಿಂದ ಬರವಣಿಗೆ ನನಗೆ ಅಲ್ಲ ಈ ಒಂದು ಬಲವಾಗಿ ಅನ್ಸಿದ ಮುಂಗಾರು ಮಳೆ ಬರಿಬೇಕಾದ್ರೆ ಈ ಸೆಲ್ಫ್ ಮಾರ್ಕರ್ ಇಟ್ಕೋಬೇಕು ಅಂದ್ರೆ ನಮ್ಮ ಕಾಲ ನಾವೇ ಹೇಳ್ಕೊಳ್ಳೋದು ಆ ನಾಯಕ ನಟನಿಗೆ ಅದನ್ನ ತಂದು ಬಿಟ್ರೆ ಅವನು ತುಂಬಾ ನಗಿಸ್ತಾನೆ ಹೇಳಿ ಗಣೇಶ ಫಸ್ಟ್ ಸೆಕೆಂಡ್ ಹಾಫ್ ಬರ್ದಿದ್ದದು ಗಣೇಶ ಒಂದು ದಿವಸ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಏನೇನೋ ಮಾತಾಡ್ತಿದ್ದ ಇಷ್ಟು ಆಕ್ಟಿವ್ ಇದ್ದಾನೆ ನಿಮಗೆ ಬಿಡಬಾರದು ತಡಿ ಅಂತ ಹೇಳ್ಬಿಟ್ಟು ಅದರದ್ದು ಏನೋ ಒಂದು ಸಣ್ಣ ಪುಟ್ಟ ಒನ್ ಲೈನ್ ಇತ್ತು ಅದನ್ನ ಇಟ್ಕೊಂಡು ಡೈಲಾಗ್ಸ್ ಆ ಪರ ಪರ ಕೆರ್ಕೊಂಡ್ಬಿಟ್ರಿ ಕಣ್ರಿ ಇದೆಲ್ಲ ಅದು ಫಸ್ಟ್ ಬರ್ದಿದ್ದ ನನಗೆ ಆಮೇಲೆ ತುಂಬಾ ರಿಪೇರಿ ಮಾಡಿದೆ ಹಾರ್ಟ್ ಅಂತಾರಲ್ಲ ಅದು ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ರಿ ಅಲ್ಲಿಂದ ಆ ಬರವಣಿಗೆ ಅದರದ್ದು ಸಣ್ಣ ಪುಟ್ಟ ಪ್ರಾಕ್ಟೀಸ್ ಗಳು ಆ ಮುಕ್ಕಾಲ್ ಸ್ಕ್ರಿಪ್ಟ್ ಗೊತ್ತಿತ್ತು ಗಣೇಶನಿಗೆ ಅನಿಯಂತ ಮೆಮೊರಿ ಮಹಾರಾಯ ಆತಂದು ನಿಜಕ್ಕೂ ಮಹನೀಯ ನೆನಪಿನ ಶಕ್ತಿ ಮತ್ತೆ ಟೈಮಿಂಗ್ ವಿಷಯದಲ್ಲಿ ಅವನ ಫೋನ್ ಇನ್ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಪಾಪ್ಯುಲರ್ ಕೂಡ ಆಗಿದ್ದ ಅವ ಕಾರ್ಮಟ್ ಟೈಮ್ ದೊಡ್ಡ ಹಿಟ್ ಇನ್ನೊಂದು ಸಿನಿಮಾನು ತಕ್ಕ ಮಟ್ಟಿಗೆ ಕರಾವಳಿ ಕಡೆ ನಿರ್ಮಾಪಕರ ನಾವೆಲ್ಲ ಪೂಜೆಗೆ ಹೋಗಿದ್ವಿ ನಾನು ಸೂರ್ಯಲ್ಲ ಚಲ್ಲಾಟ ಚಲ್ಲಾಟ ಎಸ್ ಆ ಅದರದ್ದು ಒಂದು ಸಣ್ಣ ಕಾನ್ಫಿಡೆನ್ಸ್ ಎಲ್ಲ ಸೇರ್ಕೊಂಡು ಶುರುವಾದದ್ದು ನಂಬಿಕೆ ನಮ್ಮನ್ನ ನಂಬಿ ಈಗ ದುಡ್ಡು ವಿಷಯಕ್ಕಲ್ಲ ನನ್ನ ಕೆಲಸ ನಂಬಿಕೆಗೆ ಮನುಷ್ಯ ಮಾಡೋದು ನೀನು ದುಡ್ಡಿಂದ ಅದನ್ನ ಅಳೆಯಕ್ಕೆ ಆಗಲ್ಲ ನಂಬಿಕೆ ಅಷ್ಟೋ ಸುಖೋ ಆ ಸಿನಿಮಾಗಳು ಸುಲಭಕ್ಕೆ ಆಗಲ್ಲ ಗುರು ಓಕೆ ದುಡ್ಡಿದ ತಕ್ಷಣ ಸಿನಿಮಾ ಆಗಲ್ಲ ಈ ಇದನ್ನ ದಾಡ ದಾಟಿಸ್ತಾನೆ ನಮ್ಮ ನಿರ್ಮಾಪಕ ಕೆಲಸ ಎಷ್ಟೇ ಗೊತ್ತಿದ್ರೂ ನಿರ್ಮಾಪಕರದ್ದು ಒಂದು 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 ಟೈಮಿಂಗ್ ಅಂತ ಇರ್ತದೆ ಒಂದು ಜಜ್ಮೆಂಟ್ ಅಂತ ಇರುತ್ತೆ ಅದು ಅದು ಸಿಂಕ್ ಆದ್ರೇನೆ ಸಿನಿಮಾ ಇಲ್ಲಾಂದ್ರೆ ದುಡ್ಡಿದ್ರೆ ಸಿನಿಮಾ ಬರಿ ದುಡ್ಡಿಂದ ಸಿನಿಮಾ ಆಗಲ್ಲ ಸೋ ತಿಳುವಳಿಕೆಯಿಂದ ಆಗುತ್ತೆ ನಂಬಿಕೆಯಿಂದ ಆಗುತ್ತೆ ಈಗ ಹೆಂಗ ಹೇಳ್ತೀ ಈಗ ಒಬ್ಬ ನಿರ್ಮಾಪಕ ನೀನೇ ನಿರ್ಮಾಪಕ ಇದು ಜನರಿಗೆ ಇಷ್ಟ ಆಗುತ್ತೆ ಅಂತ ಹೆಂಗ ಹೇಳ್ತೀರ ಅಂತ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡಕ ಆಗಲ್ಲ ನಾನು ಏನ್ರಿ ಗ್ಯಾರಂಟಿ ಅಂದ್ರೆ ಉತ್ತರನೇ ಇಲ್ಲ ಹೆಂಗ ಹೇಳ್ತೀಯಾ ನೀನು ಎಸ್ ಅದು ಈ ಕೃಷ್ಣಪ್ಪನವರ ಆ ಜಜ್ಮೆಂಟ್ ಅದ್ಭುತ ನಾವು ಬರೀ ಮಳೆ ಅಂತ ಏನೋ ಗುದಾಡ್ತಿದ್ದೆ ಆ ಟೈಟ್ಲು ಮತ್ತೆ ಹನಿ ಹನಿ ಪ್ರೇಮ ಕಹಾನಿ ಅಂತೆಲ್ಲ ಮುಂಗಾರು ಮಳೆ ಅಂತ ಇಡ್ರಿ ಎಲ್ಲ ರೈತರಿಗೆ ಅರ್ಥ ಆಗುತ್ತೆ ಅಂತ ಟೈಟ್ಲ್ ಕೊಟ್ಟು ಮಹನೀಯರವರು ಯಾರು ಕೃಷ್ಣಪ್ಪ ಕೃಷ್ಣಪ್ಪನವರು ಅದೇ ಹೇಳಿದ್ನ ನಾನು ಬರೀ ಮಳೆ ಅಂತ ಓದಾಡ್ತಿದ್ದೆ ಬರೀ ಮಳೆ ಅಂತ ಇಟ್ಟರೆ ಏನಾಗುತ್ತೆ ಸುರಿ ಮಳೆ ಈ ಥರದ್ದೇನೇನು ಮುಂಗಾರು ಮಳೆ ಅಂತ ಇಡ್ರಿ ರೈತಾಪಿಯಿಂದ ಹಿಡಿದು ಎಲ್ಲ ಕಡೆ ಅರ್ಥ ಆಗುತ್ತೆ ಅವ್ರ ಹಿನ್ನೆಲೆ ಅವ್ರ ಏನೋ ಜೀವನಾನುಭವ ಅವ್ರದ್ದು ಇವತ್ತಿಗೂ ಮೊನ್ನೆ ಕೂಡ ಸಿಕ್ಕಿದ್ರು ತುಂಬಾ ಖುಷಿ ಆಗುತ್ತೆ ಅವರು ಮನೋಮೂರ್ತಿ ಜೊತೆ ಕೂತಿದ್ರೆ ಜಯಂತ ಕಾಯ್ಕಿನವ್ರ ಜೊತೆ ಕೂರ್ತಿದ್ದಂಗೆನೆ ಲೈಫ್ ಅಲ್ಲಿ 15-16 ವರ್ಷ ಕಟ್ ಅಲ್ಲಿಗೆ ಹೋಗ್ಬಿಡ್ತದೆ ಎರಡನೇ ಮಳೆ ಬಿದ್ದ ನೆನಪಾಗ್ಬೇಕ ಆ ತರ ಜನತೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು ಅದಕ್ಕೆ ಅಲ್ಲಿ ಏನಂದ್ರೆ ಪ್ರತಿ ವಿಭಾಗನು ಕೆಲಸ ಮಾಡಿದಾಗ ಪ್ರತಿ ವಿಭಾಗನು ಇನ್ನೋಸೆಂಟ್ ಆಗಿ ಕೆಲಸ ಮಾಡಿದಾಗ ಆ ತರ ರಿಸಲ್ಟ್ ಗಳು ಬರುತ್ತೆ ಪ್ರಾಮಾಣಿಕವಾಗಿ ಕಮಿಟೆಡ್ ಆಗಿ ಕೆಲಸ ಮಾಡಿದಾಗ
ಅದನ್ನೇನೋ ಒಂದು ನಗಿಸ್ಬೇಕು ಅಳಿಸ್ಬೇಕು. ಅವನು ಈಗ ಪ್ರಾಯಶಃಿನ್ ಯಾರು ಆ್ಯಕ್ಟ್ ಮಾಡಿದ್ರು ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಆ ರೇಂಜ್ ಪಬ್ಲಿಕ್ ಕನೆಕ್ಷನ್ ಎಳೆದ್ಬಿಟ್ಟ ಗಣೇಶ ಅಂದರೆ ಇಡೀ ಒಂದು ಸಮುದಾಯಕ್ಕೆ ಒಂದು ಇಡೀ ಸಮಾಜಕ್ಕೆ ಹಿಂಗೆ ಪರ್ಫಾರ್ಮ್ ಮಾಡ್ತಾನೆ ಇವರು ಅವನು ಆ ಪಿಕ್ಚರಲ್ಲಿ. ನನಗೆ ಶೂಟಿಂಗ್ ಮಾಡ್ಬೇಕಾರ ಅನ್ಸುತ್ತೆ ಮಾಡ್ತಾ ಇದ್ದಾರೆ ಅಂತ. ಬಟ್ ಎಲ್ಲ ದೋಸ್ತರಲ್ವಾ ಓಡಾಡ್ರೆ ಏನು ಮಾಡ್ತಾನು ಅವನು ಅಂತ. ಸೊ ನಿಮ್ಮ ಗೂಡಲ್ಲೋ ಅಥವಾ ಎಲ್ಲ ಗುಂಪಲ್ಲಿ ಇದ್ದಾಗಿದ್ದಾರೆ ಅಂತ. ಓ ಅದಂಗೆ ಇದ್ಮಾಯ್ತು. ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಬರವಣಿಗೆಯಲ್ಲಿ. ಅಪ್ಪ ಮಾಡ್ತಾವನು ಅವನಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಏನು ಮಾಡ್ತಾ ಇದ್ದೀವಿ ಅಂತ. ಈ ಹಿಂಗಾಗತ್ತೆ ಅಂತ ಎಲ್ಲ ಮೊದಲೇ ಇದೆ ಆವಾಗ ಹೇಳ್ದಂಗೆ ಎಲ್ಲ ಮೊದಲೇ ಗೊತ್ತಿದ್ಬಿಟ್ರೆ ಎಲ್ಲ ದೇವರಾಗ್ಬಿಡ್ತಿದ್ವಿ ನಾವು ಎಲ್ಲ ಭಗವಂತ ಆಗ್ಬಿಟ್ರೆ ಮೊದಲೇ. ಹಂಗೆ ಆಗಲ್ಲ ಅದು. ಅದಕ್ಕೆ ನಾನು ಆದ್ರೆ ಎಂಟೈರ್ ಯಶಸ್ಸನ್ನ ಯಾವತ್ತೂ ಜನತೆಗೆ ಕೊಡ್ಬೇಕು ನಾವು. ಜನತೆ ಇಲ್ಲ ಅಂದ್ರೆ ಜನತೆನೇ ಒರಿಜಿನಲ್ ಪ್ರೊಡ್ಯೂಸರ್ಸ್. ಈಗ ನಮ್ಮ ಪ್ರೊಡ್ಯೂಸರ್ಗೆ ಈ ಕೃಷ್ಣಪ್ಪನವ್ರಿಗೆ ಇದ್ದು ಹೋಗಿತ್ತು ಅಂದ್ರೆ ಆಗಿನ ಕಾಲಕ್ಕೆ ದೊಡ್ಡ ಅಮೌಂಟ್. ಬಟ್ ಜನತೆ ಅಷ್ಟು ಕೊಟ್ಟರು. ಬಟ್ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕ್ಲೈಮ್ ಮಾಡೋದು ತುಂಬಾ ಜಾಸ್ತಿ ಇದೆ. ಹತ್ತತ್ರ 60-70 ಹತ್ರ ಕಲೆಕ್ಟ್ ಆಗಿದೆ ಅಂತಾರೆ. ಅದು ಕೃಷ್ಣಪ್ಪನವ್ರನ್ನೇ ಕೇಳಬೇಕು. ಅವ್ ಹೇಳಿದ್ರು ಬಟ್ ಅದ್ ನಾವು ಸಾರ್ವತ್ರಿಕವಾಗಿ ಹೆಂಗೆ ಹೇಳೋದನ್ನ ಅದು 100-150 ಹತ್ತತ್ರ ಪ್ರಿಂಟ್ಗಳು ಅವಾಗ ಎಷ್ಟೋ ಸೆಂಟ್ರ್ಗಳಲ್ಲಿ 200-300 ದಿವಸ ಪಿ ವಿ ಆರ್ಗಳಲ್ಲಿ 465 ದಿವಸದ ದಾಖಲೆ ಇದೆ ಅದರದ್ದು. ಅಷ್ಟು ದಿವಸ ಪಿ ವಿ ಆರ್ ಅಥವಾ ಮಲ್ಟಿಪ್ಲೆಕ್ಸ್ ಇತಿಹಾಸದಲ್ಲಿ ಅಷ್ಟು ದಿವಸ ನಡೆದಿರೋದು ಸಿನಿಮಾ ಇಲ್ಲ ಅಂತಾರೆ. ಆಮೇಲೆ ಯಾವುದೋ ಕೆಲವು ಓಡ್ತು ಅಂತಾರೆ. ಹಿಂಗೆ ಒಂದಾದ್ಮೇಲೆ ಒಂದು ಅದು ಅಷ್ಟು ಜನತೆನೇ ಮಾಡಿರೋದು. ಅದು ಅವ್ರು ರಿಯಲ್ ಪ್ರೊಡ್ಯೂಸರ್. ರಿಯಲ್ ಪ್ರೊಡ್ಯೂಸರ್ ಅವರು ಕೊಟ್ಟರೇನೆ ಅವತ್ತು ರಿಸ್ಕ್ ತೊಗೊಂಡು ನಿರ್ಮಾಪಕ ಕೃಷ್ಣಪ್ಪನವ್ರಿಗೆ ದುಡ್ಡು ವಾಪಸ್ ಬಂದಿತ್ತು. ನಾವು ಯಾವುದೇ ಸಿನಿಮಾ ಮಾಡಿದ್ರು ಜನತೆನ ನಂಬಿನೇ ಮಾಡಬೇಕು. ನಿರ್ಮಾಪಕನಿಗೆ ಇನ್ನು ಯಾರಿಗೂ ದುಡ್ಡು ವಾಪಸ್ ಕೊಡ್ತಾರೆ. ಪಾಪ ಅವನಿಗೆ ಹೋದರೆ ಅವನು ಹೆಂಗೆ ಸಂಕಟ ಪಡ್ತಾನೆ ಹೆಂಗೆ ಬೀದಿಗೆ ಬರ್ತಾನೆ ಗೊತ್ತಿಲ್ಲ. ಇವ್ರು ಬಂದ್ರೇ ಅವನಿಗೆ ದುಡ್ಡು ವಾಪಸ್ ಬರೋದು. ಯಾರು ಜನತೆ ಬಂದರೆ ನೀನು ಟಿ ವಿ ಇಲ್ಲಾದರೂ ನೋಡು, ಓ ಟಿ ಟಿ ಇಲ್ಲಾದರೂ ನೋಡು, ಥಿಯೇಟರ್ಲ್ಲಾದರೂ ನೋಡು, ಅವರೇ ತಾನೇ ನೋಡಬೇಕು. ಜನನೇ ನೋಡ್ಬೇಕು. ಹೌದು. ಅವ್ರನ್ನ ಇಂಪ್ರೆಸ್ ಮಾಡಿದ್ಯೋ ಇಲ್ವೋ, ಅವ್ರು ಹ್ಞೂ ಅಂದ್ರೋ ಇಲ್ವೋ ನಿನ್ನ ಕಥೆಗೆ, ಕೊನೆ ತನಕ ಕೂತಿದ್ರ, ಏನು ಕಾಮೆಂಟ್ ಮಾಡಿದ್ರು, ಇನ್ನೊಂದಿಷ್ಟು ಜನನ ಕಳಿಸಿದ್ರ ಥಿಯೇಟ್ರಿಗೆ, ಏನು ಹೇಳಿ ಅವ್ರನ್ನ ನೀನು ಎಂಟರ್ಟೈನ್ ಮಾಡಿದೆ, ಅವ್ನಿಗೆ ಏನೋ ಒಂದು ಸುಖ ಕೊಟ್ಟಿದೆಯಾ ನೀನು. ಅದು ಒಂದು ಕತ್ಲ ಕೋಣೆಯಲ್ಲಿ ಒಂದು ಜಾತ್ರೆ ಥರ, ಜನ ಚಿಳ್ಳೆ ಚಪ್ಪಾಳೆ ಎಲ್ಲರೂ ಸೇರಿ ಒಟ್ಟಿಗೆ ನಗೋದು, ಎಲ್ಲರೂ ಸೇರಿ ಒಟ್ಟಿಗೆ ದುಃಖ ಪಡೋದು, ಇದು ಏನೋ ಒಂದು ಕನೆಕ್ಷನ್. ಅದು ಆ ಕನೆಕ್ಟಿಂಗ್ ಕೇಬಲ್ ಎಳೆದಿದೆಯಾ ನೀನು ಒಂದು ಟ್ರಾನ್ಸ್ಫಾರ್ಮರಿಂದ ಮನೆಗೆ ತಂತಿ ಬರ್ತದಲ್ಲ, ಬೆಳಕು ಬರುತ್ತೆ, ದೀಪಾನ ಆಗುತ್ತೆ, ಅದನ್ನು ಎಳೆದಿದೆಯಾ ಇಲ್ವಾ ಸಮಾಜಕ್ಕೆ, ಅಷ್ಟೇ ಕೇಳೋದು. ಅದು ಒಂದಲ್ಲ ಕೋಟ್ಯಾಂತರ ಕೇಬಲ್ ಎಳ್ಕೊಂಡ್ಬಿಡ್ತ ಸಿನಿಮಾ. ಸೊ ಅದನ್ನ ಯಾವತ್ತೂ ಪಬ್ಲಿಕ್ ಅಂತಲೇ ಹೇಳಬೇಕು. ನಮ್ದು ಅಂತ ಹೇಳೋ ಯಾವ ಅಧಿಕಾರನು ನಮ್ಗೆ ಯಾರಿಗೂ ಇಲ್ಲ. ಬಹಳ ಆಶ್ಚರ್ಯ ಅನ್ಸೋದು, ಮನೋಸರು ನೀವು ಭೇಟಿನೇ ಆಗಿಲ್ಲ, ಹಾಡುಗಳನ್ನು ಅವರೆಲ್ಲ ಯೋಸಿಂದ ಕಳಿಸೋರು, ನೀವೆಲ್ಲ ಬೆಂಗಳೂರಿನಲ್ಲಿ ಕೂತದ್ದು ಓಕೆ ಮಾಡ್ತಿದ್ರಿ, ಆದರೆ ಮಣಿ ರಂಗಸಲ್ಸರಿ ಇಲ್ಲೇ ಕೂತ್ ಮಾಡಿಸಿರ್ತೀರಿ. ಸೊ ಹೇಗೆ ಜಡ್ಜ್ ಮಾಡಿದ್ರಿ ಅಥವಾ ವಾಟ್ ಇಸ್ ದ ರಿಸ್ಕ್? ನನಗೆ ಮ್ಯೂಸಿಕ್ ವಿಷಯದಲ್ಲಿ ಒಂದು ವರನೋ ಏನೋ ಗೊತ್ತಿಲ್ಲ ನನಗದು, ತುಂಬ ಕೇಳಿರೋದು ಕಾಪಾಡ್ತದೆ. ತುಂಬ ಕೇಳಿ 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 ಬಾಳ್ಯದಿಂದ ಜಾನಪದ ಇರಬಹುದು, ಕನ್ನಡ ಇರಬಹುದು, ಹಿಂದಿ ಇರ್ಬೋದು, ಭಾವಗೀತೆಗಳು, ಹೌದು, ಸಿನಿಮಾದಲ್ಲದೆ ಬೇರೆ ಬೇರೆದೆಲ್ಲ ಕೇಳಿ ಅಭ್ಯಾಸ. ಮನೇಲಿ ಅಷ್ಟು ಕ್ಯಾಸೆಟ್ಗಳಿದ್ವು, ನಮ್ಮ ಅಣ್ಣಂದ್ರು ಅಕ್ಕಂದ್ರೆಲ್ಲ ಕೇಳ್ತಿದ್ರು. ಸರದಿ ಪ್ರಕಾರ ಟೇಪ್ ರೆಕಾರ್ಡರ್ ಸಿಗ್ತಾ ಇತ್ತು, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಹಾಕೊಂಡು ಕೇಳೋದು. ದಂಡಿ ದಂಡಿ ಕ್ಯಾಸೆಟ್ಗಳು. ಇತ್ತೀಚೆಗೆ ತೀರಾ ನಾನು ಬೆಂಗಳೂರಿಗೆ ಬಂದ ನಂತರ ಎಷ್ಟೋ ದಿನಗಳ ನಂತರ ಸಿನಿಮಾ ಹಾಡುಗಳನ್ನು ಕೇಳಕ್ಕೆ ಶುರು ಮಾಡಿದ್ದು. ಬೇರೆ ಬೇರೆ ಭಾಷೆಯಾಗಿ ಹಲವಾರು, ಇಂಗ್ಲೀಷ್ ಇರಬಹುದು, ಹಿಂದಿ ಇರಬಹುದು, ಒಂದಿಷ್ಟು ಕ್ಯಾಸೆಟ್ಸ್ ಮನೆ ತುಂಬ. ಅವನ್ನ ಕೇಳಿದ್ದು ನನ್ನ ಅವಾಗವಾಗ ಕಾಪಾಡ್ತದೆ. ನನ್ನ ಪ್ರಕಾರ ಸಂಗೀತ ಅನ್ನೋದು ತುಂಬ ನಾರ್ಮಲಾಗಿ ಶುರುವಾಗಿ ಸಡನ್ನಾಗಿ ಅನ್ಪ್ರಿಡಿಕ್ಟಬಲ್ ಅದು. ನಾನು ಕೇಳಿದ್ದೀನಿ ಇದನ್ನೆಲ್ಲ ಅಂತ ಅನಿಸ್ಬಾರ್ದು, ಚಿಕ್ಕದಾಗಾದರೂ ಸ್ವಲ್ಪ ಉಲ್ಟಾ ಹೊಡಿಬೇಕು. ಅದು ಅದು ಬೇರೆಯೇ ಆರ್ಟ್, ಅದು ಬೇರೆಯೇ ಮ್ಯಾಥಮೆಟಿಕ್ಸ್. ಸಂಗೀತ ಅನ್ನೋದು ಸಿನಿಮಾಗಿಂತ ದೊಡ್ಡ ಸಾಗರ. ಅದು
ಅದರಲ್ಲಿ ಎರಡು ಚಮಚ ನೀರು ಹೀರ್ಕೊಂಡ್ರೆ ಅದೇ ಮೋರ್ ದನ್ ಎನಫ್. ಅದು ಈಗಷ್ಟು ಮುಗಿದಿರೋ ಕಡಲದು ಅಯ್ಯಪ್ಪ ಅದು ಹಂಗೆ ನೋಡಕ್ಕೆ ಹಂಗೆ ಕಾಣುತ್ತೆ ಏಳು ಸ್ವರ ಅದು ಇದು ಅಂತ ಅವರು ಅವರು ಗುದ್ದಾಡೋದು ಇದೆಯಲ್ಲ ಸಂಗೀತ ನಿರ್ದೇಶಕರು ಅದಿಷ್ಟನ್ನೇ ಇಟ್ಕೊಂಡು ಹಾಡು ಮಾಡಬೇಕು. ಅವೇ ಒಂದಿಷ್ಟು ಸಿಚುವೇಶನ್ಸು ಮತ್ತೆ 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 ಅದೇ ಸಿನಿಮಾ ಸಂಗೀತ ಮಾಡೋದು ಅದು ಭಯಂಕರ ದೊಡ್ಡ ಚಾಲೆಂಜಿಂಗ್ ಕೆಲಸ. ನನಗೆ ಹರಿಕೃಷ್ಣ ಇರಬಹುದು, ಮನೋ, ಅರ್ಜುನ್ ಜನ್ಯ, ನಾನು ಸುಮಾರು ಇಂಡಸ್ಟ್ರಿ ಮುಕ್ಕಾಲು ಪಾಲು ಜನರ ಜೊತೆ ಕೆಲಸ ಮಾಡಿದ್ದೆ ಆ್ಯಸ್ ಅ ಲಿರಿಸಿಸ್ಟ್. ಆ ಬಾಧೆ ಮತ್ತು ಆ ಪ್ರತಿಭೆ ನೋಡಿದಾಗ ಮೈ ಜುಮ್ಮನ್ನದು. ಹೆಂಗೆ ಒಂದು ಸೊನ್ನೆಯಿಂದ ಹುಟ್ಟಿಸ್ತಾರಲ್ಲ ಒಂದು ಪ್ಯೂನನ್ನು, ಅದೇ ಏಳು ಸ್ವರಗಳು ಎಲ್ಲೋ ಕೇಳ್ದಂಗಿದೆ ಅಂತಲೇ ಎಲ್ಲದು ಅನಿಸೋದು. ಬಟ್ ಅದಕ್ಕೆ ಬೇರೆ ಬೇರೆ ಆಭರಣ ತೊಡಿಸಿ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಒಂದು ಏನೋ ಮಾಡಿ ಅದಕ್ಕೆ ಬ್ಯಾಲೆನ್ಸಿಂಗ್ ಅಂತೆ ಒಂದು ಒಂದೊಂದು ಹಾಡಿಗೆ 15-20 ಜನ ಇಂಜಿನಿಯರ್ಸ್ ಕೆಲಸ ಮಾಡ್ತಾರೆ. ನಾವಿಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡ್ತಿರ್ತೀವಿ, ಯಾರೋ ಒಬ್ಬ ವಯಲಿನ್ ನುಡಿಸ್ತಾ ಇರ್ತಾನೆ, ಇನ್ನೊಬ್ಬ ಯಾರೋ ವೀಣೆ ನುಡಿಸ್ತಾ ಇರ್ತಾನೆ, ಇನ್ನೊಬ್ಬ ತಬಲ, ಎಲ್ಲ ಮನೆಯಲ್ಲಿ ಸ್ಟುಡಿಯೋಗಳು ಹಾಕೊಂಡ್ಬಿಟ್ಟಿದ್ದಾರೆ. ಈಗ ಒಂದು 250 ಜನ 250 ದಿಕ್ಕಿಂದ ಮೇಲ್ ಮಾಡಿದ್ಮೇಲೆ ಅದನ್ನೆಲ್ಲ ಜೋಡಿಸೋಕೆ ಒಬ್ಬ ಇರ್ತಾನೆ, ಅದು ಜೋಡಿಸಿ ಮೇಲೆ ಕೆಳಗೆ ಮಾಡಿ ಅದಕ್ಕೆ ಲಿರಿಕ್ ಜೋಡಿಸಿ ಅದಕ್ಕೊಬ್ಬ ಅದ್ಭುತ ಗಾಯಕ ಹಾಡಿ ಏನೆಲ್ಲ ಆದಮೇಲೆ ಆಚೆ ಬರೋದು ಸಾಂಗು. ಇದೇ ಥರ ರೀರೆಕಾರ್ಡಿಂಗು ಸಂಗೀತ ಅನ್ನೋದು ಅದು ಅದೇ ಅದು ಮನೆಯೇ ಇಲ್ಲ. ಅದಕ್ಕೆ ಸ್ಟೀಫನ್ ಅವ್ರ ಸ್ಟುಡಿಯೋದಲ್ಲಿ ಅವ್ರದ್ದೊಂದು ಬ್ಯಾಂಕಿಂಗ್ ಇದೆ, ಆ ಬ್ಯಾಂಕಲ್ಲಿ ಕೇಳಿದಾಗ ಸಿಕ್ಕಿದ್ದೀವಲ್ಲ ಬೆಂಗಳೂರಲ್ಲಿ. ಹಾಂ, ಬೆಂಗಳೂರಲ್ಲಿ ಅವ್ರು ಕಳಿಸಿದ್ದಷ್ಟೇ ಅಲ್ಲದೆ ಅವ್ರ ಬ್ಯಾಂಕಿಗೆ ಹೋಗಿ ಅವನ್ನೆಲ್ಲ ಒಂದ್ಸತಿ ಕೆದಕಿ ನೋಡಲಾಗಿ ಸುಮಾರು ಹಾಡುಗಳು ಸಿಕ್ತು. ಆಮೇಲೆ ಅವ ಮುಂಗಾರು ಮಳೆ ಮನೋಜ್ ಸರ್ ಪರ್ಸನಲ್ ಆಗಿ ಕೂತು ಕಂಪೋಸ್ ಮಾಡಿದವೆಲ್ಲ ಮುಂದೆ ದೊಡ್ಡ ದೊಡ್ಡ ಹಿಟ್ ಹಾಡುಗಳಾದವು. ನಿನ್ನಿಂದಲೇ ಅದು ಅವಾಗ ಮಾಡಿದ್ದು ಮುಂಗಾರು ಮಳೆ ಮುಂಚೆ ಮಾಡಿ ಇಟ್ಕೊಂಡಿದ್ರು ಅವರು. ಆಮೇಲೆ ಇನ್ನೊಂದು ಈ ಸಂಜೆಯ ಕಾಗಿದೆ ಅದು ಈ ತರ ಯಾರೋ ಇನ್ನೊಂದು 3-4 ಅವ್ರು ಮುಂಚೆ ಕೇಳಿಸಿದ್ ನೆನಪಿತ್ತು ನಂಗೆ, ಮರ್ತೋಯ್ತು ಇವಾಗ. ತುಂಬಾ ಕೆಲಸ ಮಾಡ್ತಾರೆ, ಒಂದು ಟ್ಯೂನ್ ಅಂದ್ರೆ ಸುಮ್ಮನೆ ಇರಲ್ಲ ಅವರು, ಏನೇನೋ ಮಾಡ್ತಾನೇ ಇರ್ತಾರೆ. ಮೊನ್ನೆ ಕೂಡ ಸಿಕ್ಕಿದಾಗ ನನ್ನ ಗೆಳೆಯನ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡೋದಕ್ಕೆ ಸಿಕ್ಕಿದಾಗ ಹತ್ತಿರ 60 ಟ್ಯೂನ್ಗಳ ಮೇಲೆ ಕಳೆದ ವರ್ಷ ವರ್ಕ್ ಮಾಡಿದ್ದನ್ನ ಕೇಳಿಸ್ತಾ ಇದ್ರು. ತುಂಬಾ ಖುಷಿ ಅವರಿಗೆ ಸಂಗೀತ ಅಂದ್ರೆ ತುಂಬಾ ಪ್ಯಾಶನೇಟ್ ಅವ್ರ ಕೆಲಸ. ಹೌದು, ಅವರು ಮತ್ತೆ ಜಯಂತ್ ಕಾಯ್ಕಿಣಿ ಬಂದ ಮೇಲೆ ಅಂತ ನೋಡಿದ್ರೆ ಅದರ ಬೇರೆ ಆಗೋಯ್ತು. ಹೇಗ್ ಬಂದ್ರು ಜಯಂತ್ ಸರ್? ಯಾಕಂದ್ರೆ ಅವರು ಮೊದಲು ಸಾಹಿತಿ, ಸಣ್ಣ ಕಥೆಗಾರರು, ಪ್ರಬಂಧಕಾರರು. ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟು ಓದ್ತಿದ್ದೆ. ನಾನು ನಮ್ಮ ಅಕ್ಕಂದ್ರು ಅವ್ರದ್ದು ಹಿಂಗೆ ಮೇಲ್ಗಡೆ ನೋಡ್ತಿರೋದು ಫೋಟೋ ಇತ್ತು. ಅವರು ಅವ್ರು ಎಲ್ಲ ಸಿಗ್ತಾರೆ ಅಂತ ಅನ್ಕೊಂಡಿಲ್ಲ. ಹಳ್ಳಿಲಿದ್ದಾಗ ಸುಧಾ ತರಂಗ, ಮಯೂರ, ತುಷಾರದಲ್ಲಿ ತುಂಬಾ ಚೆನ್ನಾಗಿ ಬರೀತಿದ್ರು. ಅವ್ರನ್ನ ಓದಿದ ಅಭ್ಯಾಸ ನಾಗ್ತಿ ಹೇಳಿ ಮೇಷ್ಟ್ರು, ಅವರೂ ಬರೀತಿದ್ರು. ಸದಾಶಿವ ಅವ್ರದ್ದು ಕಥೆಗಳು ಎಲ್ಲ ಅವ್ರದ್ದೊಂದು ಜನರೇಷನ್. ತಿರುಮಲೇಶ್ ಸಾಹೇಬರು, ಲಂಕೇಶ್, ತೇಜಸ್ವಿ ಅವರು ಎಲ್ಲರ ಜೊತೆಗೆ ಇವ್ರು ಇವರು ಹುಡುಗ ಅಂತೆ ಎಲ್ಲ ಮುಂಬೈಲಿ ಇರ್ತಾರಂತೆ. ಮುಂಬೈಲಿ ಎತ್ಕೊಂಡು ಹೆಂಗೆ ಬರೀತಾರೆ ಇವರು, ಎಲ್ಲೆಲ್ಲಿ ಬರೀಬೋದು ಈ ಥರದ್ದೆಲ್ಲ ಏನೇನೋ ಕಲ್ಪನೆ. ಬರೀ ಪೋಸ್ಟ್ ಮಾಡರ್ನ್ ಎಕ್ಸ್ಪ್ರೆಷನ್ಸ್ ಇಟ್ಕೊಂಡು ಬರೀತಿದ್ರು. ತುಂಬ ಒಂಥರ ಫ್ಲ್ಯಾಂಬಾಯಿಂಟ್ ಅಂದರೆ ಒಂದು ಸ್ಟೈಲ್ ಇತ್ತು ಜಯಂತ್ ಸರ್ಗೆ. ಅವಾಗ ಅವ್ರು 25-30 ಬರೆಯಕ್ಕೆ ಶುರು ಮಾಡಿದ ಕಥೆಗಳು ಅವರು, ಮೋಸ್ಟ್ಲಿ ನಾವು ಓದಿದ್ದು ಅನ್ಸಿ. ಅದನ್ನು ಮತ್ತು ಕವಿತೆಗಳು ಅಷ್ಟು ಜಾಸ್ತಿ ಓದಲಿಲ್ಲ ಅವ್ರನ್ನ. ಕಥೆಗಾರಾಗಿ ಬಹಳ ಇಷ್ಟ. ಒಂದ್ಸತಿ ಮೀಟ್ ಮಾಡಿದ್ದೆ ಅವರು, ಒಂದು ಚಾನೆಲ್ ಹೆಡ್ ಆಗೋದಕ್ಕೆ ಒಂದು ಕುರ್ಚಿಲಿ ಕೂತಿದ್ದಾಗ ನಾನು ಹೋಗಿ ಸಿಕ್ಕಿದ್ದೆ ಅವ್ರಿಗೆ, ಏನೋ ಚಾನೆಲ್ಗೆ ಅದು ಇದು ಏನೋ ಮಾಡೋಣ, ಅದೇನು ಮಾಡ್ತೀರಿ ಬರೆದ್ಕೊಡಿ ಎಲ್ಲದನ್ನು ಅಂತೆಲ್ಲ ಹೇಳಿ ಕಳಿಸಿದ್ರು. ಅಲ್ಲಿ ಮತ್ತೆ ರಂಗಶಂಕರದಲ್ಲಿ ಅವ್ರನ್ನ ಹುಡ್ಕೊಂಡು ಹೋಗೋದು, ಏನೋ ಒಂದು ಪರಿಚಯ ಮಾಡೋಣ ಮಾಡ್ಕೊಳ್ಳೋಣ ಅಂತ. ಅವರು ಏನೋ ಕಾರಣಕ್ಕೆ ಚಾನೆಲ್ ಹೆಡ್ ಕೆಲಸ ಬಿಟ್ಬಿಟ್ರು. ನನಗೆ ಫುಲ್ಲು ಖುಷಿಯಾಗೋಯ್ತೀವಿ, ಇವ್ರಿಗೆ ಸೂಟ್ ಆಗಲ್ಲ, ಕೆಲಸ ಬಿಟ್ಟಿದ್ದಕ್ಕೆ ಯಾರನ್ನ ಪಾರ್ಟಿ ಕೊಟ್ಟಿದ್ರೆ ಅದು ನಾನೇ. ಅವ್ರಿಗೊಂದು ಪಾರ್ಟಿ ಕೊಟ್ಟಿದ್ದೆ ಸೆಂಚುರಿ ಕ್ಲಬ್ಗೆ, ನಾನು ಮತ್ತು ಈಶ್ವರಿ ಗಂಗಪ್ಪನವರು, ಈಶ್ವರಿ ಮ್ಯಾನೇಜರ್ ಗಂಗಪ್ಪನ. ಹಾಂ, ಅವರು ನನ್ನ ನಿರ್ಮಾಪಕರು ಕೂಡ, ಎಲ್ಲೋ ಜೋಗಪ್ಪ ನಿನ್ನರ ಮನೆ ಸೀರೆ. ಅಲ್ಲಿಂದ ಅವರದ್ದು ನಂದು ಒಂದು ಸಣ್ಣ ದೋಸ್ತಿ ಒಂದು ಹಾಡು ಬರೆದಿದ್ರು ನಾಗಾಭರಣ ಸರ್ದು ಚಿಗುರದ ಕನಸಿಗೆ.
ಬಹುಶಃ ಚಿತ್ರಕಥೆ ಕೂಡ ಅವರದೇ ಹೌದು ನನಗೆ ತುಂಬಾ ಫ್ರೆಶ್ನೆಸ್ ಇತ್ತದ ಹೌದು ಸರಿ ಮನೋಮೂರ್ತಿ ಅವರದೆಲ್ಲ ಉತ್ತರದ ರಾಗಗಳು ಪಹಾಡಿ ಅಂತ ಕರೀತಾರೆ ಅಥವಾ ಒಂದು ಮಜವಾದ ಕಂಪೋಸಿಷನ್ಸ್ ತುಂಬಾ ಪ್ಯೂರ್ ತೊರೆ ತರದ್ದು ಮನೋಮೂರ್ತಿ ಅವರು ಮಾಡೋದು ಸಿಂಪಲ್ ಆಗಿ ಕಾಣ್ತದೆ ಪದ ಬಿದ್ದ ತಕ್ಷಣ ಇದು ಕುತ್ಕೊಂಡ್ಬಿಡುತ್ತೆ ಪದ ಕಾಡಲ್ಲಿ ಹುಟ್ಟಿ ಹರಿಯುವ ತೊರೆಯ ಹಾಗೆ ಅದು ಅದನ್ನ ತಗೊಂಡು ಜಯನ್ ಸರ್ ಹತ್ರ ಹೋಗಿ ಎರಡು ಬೇಕು ಇದು ನನಗೆ ಹೆಂಗೆ ಇದು ಏನು ಮಾಡ್ಲಿ ಇದನ್ನ ಅಂತಂದ್ರು ಅವರು ಒಂದು ಬರ್ದಿದ್ರಲ್ಲ ಅದಕ್ಕೆ ಸಂಭಾಷಣೆನೂ ಬರ್ದಿದ್ರು ಅವರು ಅವರಿಗೆ ಅಷ್ಟು ಆಸಕ್ತಿ ಬಂತೋ ಇಲ್ಲ ನಂಗೆ ಗೊತ್ತಾಗಿಲ್ಲ ಮನೆಗೆ ಹೋಗಿದ್ದೆ ಆಯಿತು ಒಂದು 15 ದಿವಸ ಬಿಟ್ಟು ಸಿಗೋಣ ಟ್ರೈ ಮಾಡ್ತೀನಿ ಶೂಟಿಂಗ್ ಇದೆ ಅದು ಇದು ಅಂತಂದೆ ಆಯ್ತು ಏನೊಂದು ಮಾಡೋಣ ಅಂತಂದರು ಒಂದು ವಾರ 10 ದಿವಸಕ್ಕೆ ಒಂದು ರಂಗಶಂಕರದ ಮುಂದೆ ಒಂದು ರೀಡಿಂಗ್ ಆಯಿತು ನೀನು ಬರೆದಿದ್ದೀನಿ ದೊಡ್ಡ ಗಾಯಕರ ಥರ ನಾನು ಅವರು ಕೂತ್ಕೊಂಡು ಹಾಡ್ಕೊಂಡು ನನಗೆ ಭಾರಿ ಇಷ್ಟ ಆಗೋಯ್ತು ನಾನು ಕೇಳಿದೆ ಭಾವಗೀತೆ ಥರ ಅನ್ಸಲ್ಲ ಏನನ್ಸುತ್ತೆ ಸಿನಿಮಾ ಬಿದ್ದ ಮೇಲೆ ಸಿನಿಮ್ಯಾಟಿಕ್ ಆಗ್ಬಿಡ್ತು ಮಹಾನ್ ಸಿನಿಮಾ ಮೋಹಿ ಅವರಿಗೆ ಅವ್ರದ್ದು ಒಂದು ಟೂರಿಂಗ್ ಟಾಕೀಸ್ ಅನ್ನೋ ಪುಸ್ತಕ ಯಾರನ್ನ ಓದ್ಬಿಟ್ರೆ 15 ಸಿನಿಮಾ ಮಾಡೋ ಕೆಪಾಸಿಟಿ ಬಂದ್ಬಿಡುತ್ತೆ ಅದು ಅವಾಗ ಬರೆದಿರ್ಲಿಲ್ಲ ಮುಂಗಾರಮಣೆ ಟೈಮ್ ಅದು ಮತ್ತೆ ಕುಣಿದು ಕುಣಿದು ಬಾರ ಎಲ್ಲ ಫೋನಲ್ಲಿ ಮಾಡಿದ್ದು ನಾವು ಲೊಕೇಶನ್ ನೋಡಕ್ ಹೋದಾಗ ಬರ್ಕೊಟ್ಟಿದ್ದು ಅವರು ಅದನ್ನ ಕಳಿಸಿ ಟ್ರ್ಯಾಕ್ ಹಾಡಿದ್ದು ಚೇತನ್ ಸೋಸ್ಕ ಅನಿಸುತ್ತಿದೆ ಹಾ ಎಲ್ಲ ಸಿನಿಮಾದ ಎಲ್ಲ ಟ್ರ್ಯಾಕ್ಸ್ ಹಾಡಿದ್ದವನೇ ಅಲ್ಲೆಲ್ಲ ಗೆಳೆಯರಾಗ್ತಾ ಹೋದ್ರು ಕೊನೆಗೆ ನೋಡಿದ್ರೆ ಕನ್ನಡದ ಕೆಲವೇ ಕೆಲವು ಬೆಸ್ಟ್ ಎಕ್ಸಾಂಪಲ್ಸ್ ಅನ್ನೋ ತರ ಆಲ್ಬಮ್ಸ್ ಜಯಂತ್ ಸರ್ ಬರೆದ ಹಾಡುಗಳು ಕೂತ್ಕೊಂಡ್ಬಿಟ್ಟು ಇವತ್ತಿನ ದಿನಮಾನಗಳಲ್ಲಿ ನನಗೆ ಅನ್ಸುತ್ತದು ಅದು ಕನ್ನಡದ ಮುತ್ತುಗಳು ಅವರು ಜೋಡಿಸ್ಕೊಟ್ಟಿರೋದು ಅಂದ್ರೆ ಈ ಬರೆಯೋದು ಬೇರೆ ಸಿನಿಮಾ ಹಾಡುಗಳಿಗೆ ದನಿ ಸಪೋರ್ಟ್ ಇರ್ತದಲ್ಲ ಅವೆಲ್ಲ ಹಾಡಾಗ್ಬಿಡ್ತದೆ ಸಿನಿಮಾಗೆ ಕಥೆ ಸಪೋರ್ಟ್ ಇರ್ತದೆ ಮಂದಿ ಕೇಳಲೇಬೇಕು ಅವನ್ನ ಎಲ್ಲ ಬ್ಯಾಡ ಅಂದ್ರು ಈಗ ನನಗೂ ನಿನಗೂ ಬ್ಯಾಡ ಅಂದ್ರೂ ಅವನು ಹಾಕೊಂಡ್ಬಿಡ್ತಾರೆ ಇಲ್ಲ ಇವನು ಇನ್ನೊಂದು ಸ್ವಲ್ಪ ಹೊತ್ತು ಇಂಟರ್ವ್ಯೂ ಬೋರ್ ಆದ್ರೆ ಕ್ಯಾಮ್ರಾ ಬಂದು ಕಿವಿಗೆ ಎತ್ತಿ ಹೆಚ್ಚು ಚುಕೊಂಡ್ಬಿಟ್ಟು ಮೊಬೈಲ್ ಎಲ್ಲ ಆನ್ ಮಾಡ್ಕೊಂಡ್ಬಿಡ್ತಾನೆ ಅವ್ನಿಗೆ ಇಷ್ಟು ಹಾಡ್ನ ಏನ ತಾಯಿ ಹೋಗ್ರಪ್ಪ ಅತ್ಲಾಗೆ ಸೊ ಹಾಡುಗಳು ಯಾವತ್ತೂ ಬದುಕುಳಿದು ಬಿಡ್ತವೆ ಒಂದು ಪುಟ್ಟ ಬ್ರೇಕ್ ನನ್ನ ನಂತರ ಸ್ನೇಹಿತರೆ ನವೆಂಬರ್ 10ಕ್ಕೆ ನಮ್ಮ ಯೋಗರಾಜ್ ಭಟ್ರ ಗರಡಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ದಯಮಾಡಿ ನೋಡಿ ಹರಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಯೋಗರಾಜ್ ಭಟ್ರೆ ಒಳ್ಳೆಯದಾಗಲಿ ನಿಮಗೆ ಥ್ಯಾಂಕ್ ಯು